ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನಾನು ಚೆನ್ನಾಗಿದ್ದೀನಿ. ಇದು ಅಮ್ಮನ ಮನೆಯಲ್ಲಿರುವಾಗ ಮಾಡಿರೋಂಥ ವಿಡಿಯೋ. ಭಾನುವಾರದ ವಿಲಾಗ್ ಇದು ಫ್ರೆಂಡ್ಸ್. ಭಾನುವಾರ ನಾವು ಊರಲ್ಲಿದ್ವಿ. ನೋಡಿ, ತೋಟ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ನೀರೆಲ್ಲ ಬಿಟ್ಟಿದ್ದಾರೆ ತೋಟಕ್ಕೆ. ನೋಡಿ, ನನ್ನ ಕಾಲು ಚಪ್ಪಲಿ ಎಲ್ಲ ಕೆಸರು ಮೆತ್ಕೋಬಿಟ್ಟಿದೆ. ಕಾಲೆತ್ತಿಡಕ್ಕೆ ಆಗ್ತಾ ಇಲ್ಲ. ನೋಡಿ, ಚೆನ್ನಾಗಿರುತ್ತೆ ಅಲ್ವಾ ತೋಟದಲ್ಲಿರೋದು? ಹಾಗೆ ಸುಮ್ಮನೆ ತೋಟದ ಕಡೆ ಹೋಗ್ತಾ ಇದ್ದೆ ಫ್ರೆಂಡ್ಸ್. ನೋಡಿ, ವಿಡಿಯೋ ಮಾಡಿದ್ದೀನಿ. ಇದು ಹಲಸಂದೆ ಅಂತಾರಲ್ವ, ಹಲಸಂದೆ ಕಾಳು, ಅದನ್ನು ಹಾಕಿದ್ದಾರೆ ತೋಟದಲ್ಲಿ. ಇನ್ನೂ ಚಿಕ್ಕದಾಗಿದೆ, ಈಗ ಮೊಳಕೆ ಒಡೆದಿದೆ. ಈ ಅಡಿಕೆನೂ ಸಹ ಚಿಕ್ಕದಾಗಿದೆ. ಇದು ಇನ್ನೊಂದು ಮೇಲುಗಡೆ ಇರೋಂಥ ತೋಟ. ದೊಡ್ಡದಾಗಿ ಅಡಿಕೆ ಗಿಡಗಳೆಲ್ಲ ಬಂದಿದೆ. ಇದು ನಮ್ಮಪ್ಪ ಅಮ್ಮ ಹೊಲದಲ್ಲೇ ಕೆಲಸ ಮಾಡ್ತಾರೆ, ಮನೆಯೂ ಅಲ್ಲೇ ಇದೆ. ಆಕಳ ಇರೋದ್ರಿಂದ ಹುಲ್ಲೆಲ್ಲ ಕೊಯ್ತಿರ್ತಾರೆ. ಇದು ಶುಂಠಿ ಫ್ರೆಂಡ್ಸ್, ಶುಂಠಿ ಗೊತ್ತಲ್ವಾ? ಇದು ಒಣಗಿದೆ ಈಗೆಲ್ಲ, ಇದೀಗ ಕೀಳ್ತಾರೆ ಶುಂಠಿನ. ನೋಡಿ, ಮೆಣಸಿನ ಗಿಡ ಎಲ್ಲ ಇತ್ತು, ಎಲ್ಲ ಇವಾಗ ಮುಗ್ದಿದೆ ಫಸಲು ಕೊಡೋದು. ನೋಡಿ, ಅಲ್ಲಿ ಒಂದೇ ಒಂದು ಡೇರೆ ಹೂವಿದೆ. ನೋಡಿ ಫ್ರೆಂಡ್ಸ್, ಅಡಿಕೆ ಗಿಡಗಳು, ತೆಂಗಿನ ಮರ, ಇದು ಮಲ್ಲಿಗೆ ಹೂವು. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಯಾವ್ಯಾವ ಹೂವಿನ ಗಿಡ ಇದ್ದಾವಂತ ನೋಡೋಣ ಬನ್ನಿ. ಇದು ಪಪ್ಪಾಯ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಮೇಲೆ ಹಣ್ಣು ಕೇಳೋಕ್ಕೆ ಆಗೋದಿಲ್ಲ ಕಟ್ ಮಾಡೋಕ್ಕೆ. ಇಲ್ಲಿ ಬಸಳೆ ಗಿಡ ಇದೆ. ಬಸಳೆ ಬಳ್ಳಿ ಗಿಡ ಅಲ್ಲ, ಈ ಕಡೆ ಇರೋದು ಅದೇ ಪಪ್ಪಾಯ ಗಿಡಗಳು, ಮತ್ತು ಚಿಕ್ಕ ಚಿಕ್ಕದಾಗಿದ್ದಾವೆ. ಇದು ನೀರಿನ ತೊಟ್ಟಿ, ತೆಂಗಿನ ಮರ. ಮನೆ ಸುತ್ತಮುತ್ತ ಇಷ್ಟೊಂದು ಗಿಡಗಳಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ವಾತಾವರಣ. ನೋಡಿ, ಇಲ್ಲಿ ಸ್ವಲ್ಪ ಸ್ವಲ್ಪ ಹೂಗಳಿದ್ದಾವೆ. ಇಲ್ಲಿ ಗುಲಾಬಿ ಹೂವು, ಅದು ಸರಿಯಾಗಿ ವಿಡಿಯೋ ಮಾಡಿಲ್ಲ ನಾನು. ಈ ಕಡೆ ಕನಕಾಂಬರ ಇದೆ, ಇನ್ನೂ ಹೂ ಬಿಟ್ಟಿಲ್ಲ. ಹಾಗೆ ತುಳಸಿ, ದಾಸವಾಳ. ತುಳಸಿ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಚೆನ್ನಾಗಿ ನೀರೆಲ್ಲ ಇರೋದಕ್ಕೆ ಚೆನ್ನಾಗಿ ಬೆಳ್ಕೋಬಿಟ್ಟಿದೆ. ನೋಡಿ, ಇಲ್ಲಿ ಒಂದಿದೆ, ಅದು ಅರಿಶಿನದ ಎಲೆ. ಇಲ್ಲಿ ಒಂದು ಮಲ್ಲಿಗೆ ಹೂವಿನ ಗಿಡ ಇದೆ. ತೋಟದಲ್ಲಿ ತುಂಬ ಬೇರೆ ಬೇರೆ ಗಿಡಗಳಿದ್ದಾವೆ. ಊರಿಗೆ ಹೋಗಿದ್ನಲ್ವ, ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ಏನು ಮಾಡ್ತಿದ್ದಾರೆ ನೋಡೋಣ. ನನ್ನ ಮಕ್ಕಳು ನೋಡಿ, ನನ್ನ ಮಗ ಸೈಕಲ್ ಹೊಡೆಯೋದು ಕಲಿತಾ ಇದ್ದಾನೆ. ನಾನು ಕರೀತಾ ಇದ್ದಾನೆ, ಇನ್ನೂ ಬಾ ಬಾ ಅಂತ, ನೋಡಿ ಬಾ ಅಂತ. ನೋಡಿ, ಇವಾಗ ಕಲಿತಾ ಇದ್ದಾನೆ. ನಾಯಿಗಳು ನೋಡಿ ಫ್ರೆಂಡ್ಸ್, ಹೇಗೆ ಮಲಗಿದ್ದೇವೆ ಬಿಸಿಲಿಗೆ. ಹಾಂ ನೋಡಿ, ಇವಾಗ ಆ ಕಡೆಯಿಂದ ಚೆನ್ನಾಗಿ ಹೊಡ್ಕೊಂಡು ಬರ್ತಾ ಇದ್ದಾನೆ. ನೋಡಿ, ನನ್ನ ಅಣ್ಣನ ಮಗ, ಅವನಂತೂ ದಿನ ಸೈಕಲ್ ಹೊಡೆದು ಹೊಡೆದು ರೂಢಿಯಾಗಿಬಿಟ್ಟಿದೆ. ನೋಡಿ ಹೇಗೆ ಹೋಗ್ತಾ ಇದ್ದಾನೆ ಅಂತ. ನೋಡಿ, ಅಣ್ಣನ ಮಗಳು ಕೂತ್ಕೊಂಡಿದ್ದಾಳೆ. ಇದು ಮನೆ, ಮನೆ ಮುಂದೆ ಒಂದೇ ತೆಂಗಿನ ಗಿಡ. ನೋಡಿ ಕಾಯಿ ಬಿಟ್ಟಿದೆ. ಸುತ್ತಮುತ್ತ ತೋಟ ಇದೆ. ನೋಡಿ, ಇಲ್ಲಿ ಸ್ವಲ್ಪ ಹೂವಿನ ಗಿಡ ಇದೆ ಫ್ರೆಂಡ್ಸ್. ಇವತ್ತು ಅದೇ ಎಳ್ಳು ಅಮಾವಾಸ್ಯೆ ಅಂದ್ವಲ್ಲ, ಅಮಾವಾಸ್ಯೆ ದಿನ ಏನಾದರೂ ಕರ್ಗಡುಬು, ಒಬ್ಬಟ್ಟು ಈ ಥರ ಮಾಡ್ತಾರೆ. ಕರ್ಗಡುಬು ಮಾಡ್ತಾಯಿದ್ದಾರೆ ನಮ್ಮ ಅತ್ತಿಗೆ ಇವರು. ಇದೆಲ್ಲ ಆದಮೇಲೆ ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮೂರ ಹತ್ರನೇ ಒಂದು ದೇವಸ್ಥಾನ ಇದೆ, ಮಠ ಅಂತಾರಲ್ವ ಅದು, ಶಿವಲಿಂಗೇಶ್ವರ ಮಠ. ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು, ನಮ್ಮ ಅಣ್ಣ, ಅಣ್ಣನ ಹೆಂಡತಿ, ಅವ್ರ ಮಕ್ಕಳು ಹೋಗ್ತಾ ಇದ್ದೀವಿ. ನೋಡಿರಿ,
ಈ ವಿಡಿಯೋದಲ್ಲಿ ನಮ್ಮ ಪರಿಚಯ, ಇದು ನಮ್ಮ ಜೋಡಿ, ನಮ್ಮ ಫ್ಯಾಮಿಲಿ. ಹಿಂದೆ ಬರ್ತಾ ಇದ್ದಾರೆ ನಮ್ಮ ಅಣ್ಣ ಮತ್ತು ಅತ್ತಿಗೆ, ಅವ್ರ ಫ್ಯಾಮಿಲಿ. ನಾವು 4 ಜನ, ಅವ್ರ 4 ಜನ ಹೋಗಿದ್ವಿ ಫ್ರೆಂಡ್ಸ್. ಮತ್ತು ನಮ್ಮ ಅಣ್ಣನ ಮಗ, ನಾವು ಫಸ್ಟ್ ಹೋಗಬೇಕು, ಮುಂದೆ ಹೋಗಬೇಕು ಅಂತ ಇದು ಹಠ ಮಾಡ್ತಾ ಇದ್ದ. ಇಲ್ಲಿ ಬಂದು ನಾವು ಹಣ್ಣು ಕಾಯಿ ತೊಗೊಂಡ್ವಿ ನೋಡಿ ಫ್ರೆಂಡ್ಸ್. ಇದು ಶಿವಲಿಂಗೇಶ್ವರ ಮಠ ಅಂತಾರೆ. ಶಿವಲಿಂಗೇಶ್ವರ ಪ್ರತಿ ಅಮಾವಾಸ್ಯೆ ಚೆನ್ನಾಗಿ ಪೂಜೆ ಮಾಡ್ತಾರೆ ಮತ್ತು ಪ್ರಸಾದನೂ ಕೂಡ ಇರುತ್ತೆ. ಎಲ್ಲರೂ ಸೋಮವಾರ ಅಂತೂ ತಪ್ಪದೇ ಬರ್ತಾರೆ. ಅಮಾವಾಸ್ಯೆಯಲ್ಲೂ ಗ್ರ್ಯಾಂಡಾಗೇ ಇರುತ್ತೆ ನೋಡಿ. ಶಿವಲಿಂಗೇಶ್ವರ ಮಠ ಇದು. ಮತ್ತು ನೆಕ್ಸ್ಟ್ ಇನ್ನೊಂದು ಊರಿಗೆ ಹೋಗೋದಿತ್ತು. ಅಲ್ಲಿ ನಮ್ಮ ಮನೆ ದೇವರು ಕಲ್ಗುಡ್ಡಿ ಕೆಂಚಮ್ಮ ಅಂತ, ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಇದು ನಮ್ಮ ಅಣ್ಣ, ಮುಂದೆ ಅತ್ತಿಗೆ, ಅವ್ರ ಮಕ್ಕಳು. ನೆಕ್ಸ್ಟು ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಹಳ್ಳಿ ವಾತಾವರಣ. ನೋಡಿ ಅವ್ರ ಮುಂದೆ ಹೋದರು ನನ್ನ ಮಕ್ಕಳು, ಅವ್ರ ಮಕ್ಕಳು ಇಬ್ಬರು, ನಾವು ಮುಂದೆ ನೀವು ಮುಂದೆ ಅನ್ಕೊಳ್ತಾ ಅವ್ರ ಅಪ್ಪಂದಿರಿಗೆ ಬೇಗ ಫಾಸ್ಟ್ ಫಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಹೀಗೆ ಯಾವಾಗಾದರೂ ಒಮ್ಮೆ ಹೋಗ್ತಾ ಇದ್ದರೆ ಆಚೆ ನೋಡಿ. ಹಳ್ಳಿ ಸುತ್ತಮುತ್ತ ವಿಡಿಯೋ ಮಾಡ್ತಾ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಈಗ ನಾವು ನಮ್ಮ ಮನೆ ದೇವರು, ನಮ್ಮಂದರೆ ನಮ್ಮ ಹಸ್ಬೆಂಡ್ ಮನೆ ದೇವರು ಕಲ್ಗುಡ್ಡಿ ಕೆಂಚಮ್ಮ ಅಂತ, ಅಲ್ಲಿ ಹೋಗ್ತಾ ಇದ್ದೇವೆ ಈಗ ನಾವು ಫ್ರೆಂಡ್ಸ್. ಅಲ್ಲಿ ಒಂದು ಪ್ರತೀತಿ ಇದೆ ಅಂದರೆ ಆ ದೇವರನ ಮುಖ ಯಾರೂ ಸಹ ನೋಡಿಲ್ಲ ಇಲ್ಲಿವರೆಗೂ ಅಂತ. ನಾವು ಹೋದ್ರೂ ಆ ಮುಖ ದರ್ಶನ ಮಾಡೋದಿಲ್ಲ ಫ್ರೆಂಡ್ಸ್, ಅಲ್ಲಿ ಪರದೆ ಹಾಕಿರ್ತಾರೆ. ಪೂಜಾರಿ ಸಹ ಕಣ್ಣು ಕಟ್ಟಿ ಪೂಜೆ ಮಾಡಿಕೊಂಡು ಬರ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಗೊತ್ತು ಇದೆ, ಇಷ್ಟೊಂದು ಗೊತ್ತು. ಅದು ನೋಡೋಕೆ ಹೋದವ್ರಿಗೆಲ್ಲ ಬೇರೆ ಏನೇನೋ ಆಗಿದೆ ನೋಡಿ. ಆ ದೇವಸ್ಥಾನ ಮುಂದಿರುವಂಥ ಕಲ್ಯಾಣಿ ಅಂತಾರಲ್ವ ಅದು. ಈಗ ದೇವಸ್ಥಾನದ ಹತ್ರ ಬಂದು ನೋಡಿ, ನಾವು ಅಲ್ಲಿ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲರೂ ನೋಡಿ. ಇಲ್ಲಿ ತುಂಬ ಮೀನುಗಳು ಇದ್ದಾವೆ. ಈಗ ನೀರೆಲ್ಲ ಒಂಥರ ಅಬ್ಬುಡ ಅಂತಾರಲ್ವ, ಆದ್ದರಿಂದ ಕಾಣ್ತಾ ಇಲ್ಲ. ತಿಳಿ ಆದರೆ ನೀರು ಚೆನ್ನಾಗಿ ಕಾಣುತ್ತೆ ಮೀನುಗಳೆಲ್ಲ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ. ಕೆಂಚಮ್ಮ ದೇವಿ ದೇವಸ್ಥಾನ ಇದು ಹಾವೇರಿ ಜಿಲ್ಲೆಯಲ್ಲಿರುವಂಥ ಒಂದು ಹಳ್ಳಿಯಲ್ಲಿರುವಂಥ ದೇವಾಲಯ ಫ್ರೆಂಡ್ಸ್. ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಪರದೆ ಹಾಕಿದ್ದಾರೆ. ನಾನು ಮತ್ತೆ ಅಲ್ಲಿ ವಿಡಿಯೋ ಮಾಡಲಿಲ್ಲ, ಮತ್ತೆ ವಾಪಸ್ ಹೋಗ್ತಾ ಇರುವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಪರದೆ ಹಾಕಿರ್ತಾರೆ, ಯಾರೂ ನೋಡೋದಿಲ್ಲ. ಪೂಜಾರಿನೇ ಹೋಗಿ ಎಲ್ಲ ಹಣ್ಣು ಕಾಯಿ ಪೂಜೆ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್. ಅದನ್ನು ನೋಡೋಕ್ಕೆ ಪ್ರಯತ್ನ ಪಟ್ಟವರೆಲ್ಲ ಹಿಂದೆ ಕತೆಗಳು ಹೇಳ್ತಾರಲ್ವ, ಕಲ್ಲು ಆಗಿದ್ದಾರೆ ಅಂತ ಹೇಳ್ತಾರೆ. ಒಂದೊಂದು ದೇವರಿಗೆ ಒಂದೊಂದು ಕತೆ ಇರುತ್ತೆ ನೋಡಿ ಫ್ರೆಂಡ್ಸ್ ಅಲ್ವಾ. ಅದು ಇವಾಗ ಅಕ್ಕ ಮಹಾದೇವಿ ಕತೆ ಕೇಳಿದಿರಲ್ವಾ, ಅವಳಿಗೆ ಯಾಕೆ ಅಷ್ಟೊಂದು ಕೂದಲು ಇದೆ, ಮೈ ತುಂಬ ಕೂದಲಿರೋದೇ ಅಕ್ಕ ಮಹಾದೇವಿ ಯಾಕೆ. ಈ ಥರ ಒಂದೊಂದು ಪೌರಾಣಿಕ ಕತೆಗಳು ಇದ್ದೇ ಇರುತ್ತೆ.
ನೋಡಿ ಅಲ್ಲಿ ಮೀನು ಕಾಣ್ತಾ ಇದ್ದಾವೆ, ಅಷ್ಟು ಕ್ಲಿಯರ್ ಆಗಿಲ್ಲ ನೋಡಿ. ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಮೇಲೆ ಇಲ್ಲಿ ನೋಡ್ತಾ ಇದ್ದೀವಿ, ಮೀನೇನು ಕಾಣಲಿಲ್ಲ ನಮಗೆ. ನೋಡಿ ಇಲ್ಲಿ ಪ್ರಸಾದ ಇದೆ ಫ್ರೆಂಡ್ಸ್. ನಾವು ಇಲ್ಲೇ ಊಟ ಮಾಡಿದ್ವಿ, ಊಟ ಮಾಡಿ ವಾಪಸ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮಧ್ಯೆ ಒಂದು ಹಳ್ಳಿ ಬರುತ್ತೆ, ಅಲ್ಲಿ ಕಬ್ಬಿನ ಹಾಲು ಕುಡಿಯೋಣ ಅಂದ್ಕೊಂಡು ಇಳಿದ್ವಿ. ನೋಡಿ ಕಬ್ಬಿನ ಹಾಲು ತೊಗೊಳ್ತಾ ಇದ್ದೀವಿ. ಅವನು ನಮ್ಮ ಅಣ್ಣನ ಮಗ. ಬೇಡ ಅಂದರೂ ನಮ್ಮನೆಯವರು ಕೊಡಿಸ್ತಾ ಇದ್ದಾರೆ. ಅಲ್ಲಿ ನನ್ನ ಮಗ, ನಮ್ಮ ಅಣ್ಣ ಇದ್ದಾರೆ, ಇವರು ನಮ್ಮ ಅತ್ತಿಗೆ, ಅವಳು ಅಣ್ಣನ ಮಗಳು, ನನ್ನ ಮಗ ಅವನು. ಇಬ್ಬರಿಗೂ ಒಂದು ತಿಂಗಳಷ್ಟೇ ಡಿಫ್ರೆನ್ಸು, ಅವಳು ದೊಡ್ಡವಳು ಒಂದು ತಿಂಗಳು, ಇವನು ಚಿಕ್ಕವನು ನನ್ನ ಮಗ. ನನ್ನ ಮಗನ ಹೆಸರು ಇವನು ದರ್ಶನ್, ಅಣ್ಣನ ಮಗ ಪ್ರಜ್ವಲ್, ಮಗಳು ತನುಶ್ರೀ. ಇನ್ನೊಬ್ಬ ಅಲ್ಲಿ ಅಣ್ಣನ ಜೊತೆ ಕೂತಿದ್ದಾನೆ, ನನ್ನ ಮಗ ಚಂದನ್. ಇದು ನಮ್ಮ ಫ್ಯಾಮಿಲಿ, ಸದ್ಯ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ, ಮತ್ತೆ ಬೇರೆ ಕಡೆ ಹೋದಾಗ ಮತ್ತೆ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಮಕ್ಕಳಿಗೆ ಊರಿಗೆ ಹೋಗೋದು ಅಂದರೆ ಎಷ್ಟು ಖುಷಿ ಇರುತ್ತಲ್ಲ ಫ್ರೆಂಡ್ಸ್. ನೋಡಿ ನಿನ್ನೆಯಿಂದ ನನ್ನ ಮಕ್ಕಳು ನನ್ನ ಅಣ್ಣನ ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ, ವಾಪಸ್ ಮನೆಗೆ ಬಂದ್ವಿ ಅಣ್ಣನ ಮನೆಗೆ. ಮತ್ತು ನಾವೀಗ ವಾಪಸ್ ಮತ್ತು ನಮ್ಮ ಊರಿಗೆ ಹೋಗಬೇಕು. ಈಗ ಈ ಬೈಕಲ್ಲಿ ನಮ್ಮ ಅಣ್ಣನ ಮಗ ಇದ್ದಾನೆ, ಬೇಗ ಹೋಗು ಮಾಮ ಮಾಮ ಅಂತ ಅಂತ ಇದ್ದಾನೆ. ಅವ್ರ ಮುಂದೆ ಹೋಗಿಬಿಟ್ಟಿದ್ದಾರೆ. ಈಗ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತು. ನೋಡಿ ಫ್ರೆಂಡ್ಸ್, ಇದು ಮನೆ ದೂರದಿಂದ ಹೀಗೆ ಕಾಣುತ್ತೆ. ಇವಾಗ ಮನೆಗೆ ಬಂದು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಹಾಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಎಲ್ಲರೂ. ಈಗ ಮತ್ತೆ ನಾವು ವಾಪಸ್ಸು ಊರಿಗೆ ಹೋಗಬೇಕು ಫ್ರೆಂಡ್ಸ್. ಮತ್ತೆ ಸೋಮವಾರದಿಂದ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಹಸ್ಬೆಂಡ್ ಕೆಲಸ ಇದೆ ಅಲ್ವಾ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ನಿನ್ನೆ ಬಂದ ಟೈಮ್ಗೆ ವಾಪಸ್ ಹೋಗ್ತೀವಿ. ನೋಡಿ ನನ್ನ ಅಣ್ಣನ ಮಗ ಹೇಗೆ ಮಾಡ್ತಿದ್ದಾನೆ ಅಂತ. ನನ್ನ ಮಗ ಎಲ್ಲರೂ ಸುಮ್ಮನೆ ಕೂತಿದ್ರು, ನಾನು ಫೋಟೋ ವಿಡಿಯೋಸ್ ಮಾಡ್ತಾ ಇದ್ದೆ, ನನಗೆ ಗೇಲಿ ಮಾಡ್ಕೊತ ಕೂತ್ಕೊಂಡಿದ್ರೆಲ್ಲ ಫ್ರೆಂಡ್ಸ್. ಇದು 4:30 ಆಗಿತ್ತು. ಮತ್ತೆ ಎಳ್ನೀರು ಕುಡಿತಾ ಇದ್ದೀವಿ, ತೋಟದಲ್ಲಿ ಬಿಟ್ಟಿರೋಂಥ ಕಾಯಿ ಇದು ಎಳ್ನೀರು. ಎಲ್ಲರೂ ಒಂದೊಂದು ಎಳ್ನೀರು ಕುಡಿದ್ದು, ಅದರಲ್ಲಿ ಕೊಬ್ಬರಿ ಬಂದಿತ್ತು, ಕೊಬ್ಬರಿ ತಿಂತಾ ಇದ್ದೀವಿ. ಇದಾದಮೇಲೆ ಫ್ರೆಂಡ್ಸ್ ಮತ್ತೆ ನಾವು ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಮರಳಿಗೂಡಿಗೆ. ಎಲ್ಲಿ ಹೋದರೂ ಮತ್ತೆ ನಮ್ಮನೆ ಸೇರಲೇಬೇಕಲ್ವ ಫ್ರೆಂಡ್ಸ್. ನೋಡಿ ಮತ್ತೆ ನಿನ್ನೆ ಬಂದ ಟೈಮ್ಗೆ ಇವತ್ತು ವಾಪಸ್ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.